ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯುಗಾದಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇಂಟ್ರೆಸ್ಟ್ ಇರೋರು ಅಂದರೆ ತುಂಬ ಜನ ಮಾಡ್ತಾರೆ ಕೆಲಸನ. ಫಸ್ಟು ನೋಡೋದು ರಾಶಿ ಫಲಗಳು, ಅಂದರೆ ಈ ವರ್ಷ ಹೇಗಿದೆ ನಮ್ಮದು, ಜಾತಕ ಚೆನ್ನಾಗಿದೆಯಾ, ಈ ವರ್ಷನಾದ್ರೂ ಚೆನ್ನಾಗಿದೆಯಾ, ಯಾವ ಗ್ರಹ ಎಂಟ್ರಿ ಆಗಿದೆ, ಯಾವ ಗ್ರಹ ಬಿಟ್ಟೋಗಿದೆ, ಈ ವರ್ಷನಾದ್ರೂ ನನಗೆಲ್ಲ ಒಳ್ಳೆಯದಾಗುತ್ತಾ, ಈ ರೀತಿಯಾಗಿ ತಮ್ಮದೇ ಕ್ಯಾಲ್ಕುಲೇಷನ್ಗಳಲ್ಲಿ ಯಾರ್ಯಾರು ಸಾಧ್ಯನೋ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲೂ ಪ್ರತಿಯೊಬ್ಬರದ್ದು ನಾವು ನೋಡ್ತೀವಿ ರಾಶಿ ಫಲಗಳನ್ನ. ಇವರಾರು ಒಳ್ಳೇದೇ ಹೇಳ್ತಾರಾ, ಇವರಾರು ಏನು ಹೇಳ್ತಾರೆ, ಇವರಾರು ನನಗೆ ಈ ಸತಿ ಮದುವೆ ಆಗುತ್ತಾ ಅಂತ ಹೇಳ್ತಾರೆ ಅಂತ ಒಂದು ರಾಶಿ ಫಲಗಳನ್ನ ಚೆಕ್ ಮಾಡೋದು ಕಾಮನ್. ಅಂದರೆ ಹಬ್ಬದ ಟೈಮಲ್ಲಿ ಈವನ್ ಟಿ ವಿ ಮುಂದೆ ಕೂತ್ಕೊಂಡು ಕೂಡ ನಾವು ಎಷ್ಟೊಂದು ಸತಿ ರಾಶಿ ಫಲಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದರೆ ವರ್ಷದ ರಾಶಿ ಫಲಗಳನ್ನ ಅವರು ಹೇಳ್ತಾ ಇರ್ತಾರಲ್ವ, ನೋಡ್ತಿರ್ತೀರ. ಅಂಥವ್ರಿಗಂತೂ ಕೆಲವ್ರಿಗೆ ಒಳ್ಳೇದು ಹೇಳ್ತಾರೆ, ಇನ್ನು ಕೆಲವ್ರಿಗೆ ಆ ಗ್ರಹ ಸರಿ ಇಲ್ಲ, ಈ ಗ್ರಹ ಎಂಟ್ರಿ ಆಗ್ತಾ ಇದೆ. ಈ ರೀತಿಯಾದ ಅವ್ರದ್ದೇ ಆದ ಒಂದು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಂಗಂತ ಅದೇನು ಸುಳ್ಳು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಅವರ ಗ್ರಹಗತಿಗಳು ತಕ್ಕಂಗೆ ವ್ಯತ್ಯಾಸಗಳಾಗೋದು ಸಹಜ. ಒಬ್ಬನಿಗೆ ವರ್ಷ ಪೂರ್ತಿ ಚೆನ್ನಾಗಿದೆ, ಕೆಲವ್ರಿಗೆ ಸ್ವಲ್ಪ ವ್ಯತ್ಯಾಸ ಆಗೋದು ಸಹಜ. ಬಟ್ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ದೋಷಗಳ ನಿವಾರಣೆಗೆ ಯುಗಾದಿ ಹಬ್ಬದ ದಿನ ಒಂದು ಸರಳ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆದಷ್ಟು ದೋಷಗಳು ನಿವಾರಣೆ ಆಗುತ್ತೆ, ಕಷ್ಟಗಳ ಪ್ರಮಾಣ ಕಮ್ಮಿ ಆಗುತ್ತೆ. ಯಾಕಂದರೆ ಕಷ್ಟಗಳು ಬರದೇ ಇಲ್ಲ ಅಂತ ಹೇಳಲ್ಲ, ಇನ್ ಕೇಸ್ ಕೆಲವೊಂದು ಗ್ರಹಗತಿಗಳ ಕಾರಣದಿಂದ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದರೆ ಭಯ ಪಡಬೇಡಿ, ಕೆಲವೊಂದು ಸರಳ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದರಿಂದ ತೊಂದರೆಗಳ ಪ್ರಮಾಣನ ನಾವು ಕಮ್ಮಿ ಮಾಡ್ಕೋಬೋದು. ಏನಪ್ಪ ಅದು ಸರಳ ಪರಿಹಾರ ಅನ್ನೋದಾದರೆ, ಒಂದು ಬಟ್ಟಲು ತುಪ್ಪನ ತಗೊಳ್ಳಿ. ಅಂದರೆ ತುಪ್ಪ ಅಂದರೆ ಸ್ವಲ್ಪ ಅದು ಗಟ್ಟಿ ಇರಬಾರ್ದು, ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಆರಿಸಿರಿ. ಅಂದರೆ ಬಿಸಿ ಮಾಡಿಬಿಟ್ಟು ಅದು ನೀರು ಥರ ಆಗುತ್ತಲ್ವ, ಆ ಥರ ಒಂದು ತುಪ್ಪನ ಒಂದು ಸಣ್ಣ ಬೌಲಲ್ಲಾದರೂ ಹಾಕಿಡಿ. ನೀವು ಎಷ್ಟು ದೊಡ್ಡ ಬೌಲ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಸಣ್ಣ ಬೌಲ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ತಟ್ಟೆಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಒಂದು ಬೌಲಲ್ಲಿ ತುಪ್ಪನ ಹಾಕಿ ಅದು ತೆಳುವಾಗಿರಬೇಕು, ಅಂದರೆ ಗಟ್ಟಿ ಇರಬಾರ್ದು, ತೆಳುವಾಗಿರಬೇಕು. ಅದರಲ್ಲಿ ನೀವು ಯುಗಾದಿ ಹಬ್ಬದ ದಿನ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ತಿರಲ್ವ, ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರೋ ಎಲ್ಲರೂ, ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಯಾರೇ ಇರಲಿ, ಎಲ್ಲರೂ, ಯಾರೋ ಬರೀ ಗ್ರಹಗತಿ ಸರಿ ಇಲ್ಲ ಅನ್ನೋರು ಅಂತಲ್ಲ, ಇದೊಂದು ಏನಂದರೆ ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಹಾಗಾಗಿ ಮನೆಯಲ್ಲಿರೋ ಎಲ್ಲ ಮಂದಿಗೂ ಆ ಒಂದು ಬೌಲಲ್ಲಿರೋ ತುಪ್ಪದಲ್ಲಿ ಪ್ರತಿಯೊಬ್ಬರು ತಮ್ಮ ಮುಖಗಳನ್ನ ನೋಡ್ಕೋಬೇಕು. ಅಂದರೆ ಈಗ ಅಪ್ಪ ನೋಡ್ಕೊಂಡಾದ್ಮೇಲೆ ಅಮ್ಮ, ಹೀಗೆ ಪ್ರತಿಯೊಬ್ಬರು ಆ ಒಂದು ತುಪ್ಪದಲ್ಲಿ ಮುಖನ ನೀಟಾಗಿ ನೋಡಬೇಕು. ಆ ಒಂದು ತುಪ್ಪ ತೆಳುವಾಗಿದ್ದಾಗ ಏನಾಗುತ್ತೆ, ನಾವು ತುಪ್ಪನ ಅಬ್ಸರ್ವ್ ಮಾಡಿದಾಗ ನಮ್ಮ ಫೇಸು ಆ ತುಪ್ಪದಲ್ಲಿ ಕಾಣಿಸುತ್ತೆ. ಆ ರೀತಿ ಪ್ರತಿಯೊಬ್ಬರು ಆ ಮನೆಯಲ್ಲಿರೋರೆಲ್ಲರೂ ಆ ಒಂದು ತುಪ್ಪದಲ್ಲಿ ತಮ್ಮ ಮುಖಗಳನ್ನ ನೋಡ್ಕೋಬೇಕು. ಆದಷ್ಟು ತುಪ್ಪನ ಯೂಸ್ ಮಾಡಿ, ತುಂಬ ಅಂದರೆ ತುಂಬ ವಿಶೇಷ ಅದು ಯುಗಾದಿ ಹಬ್ಬದಲ್ಲಿ ತುಪ್ಪದಲ್ಲಿ ಮುಖ ನೋಡೋದ್ರಿಂದ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ಕೆಲವೊಂದು ಶಾಸ್ತ್ರದಲ್ಲೇ ಇದೆ. ಸೊ ಹಾಗಾಗಿ ಅಥವಾ ತುಂಬ ತುಪ್ಪನ ಯೂಸ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ತರೋಕ್ಕಾಗಲ್ಲ ಅನ್ನೋರು ಎಳ್ಳೆಣ್ಣೆನಾದರೂ ನೀವು ಯೂಸ್ ಮಾಡ್ಬೋದು. ಒಂದು ಬೌಲಲ್ಲಿ ಎಳ್ಳೆಣ್ಣೆನ ತಗೊಳ್ಳಿ, ಎಳ್ಳೆಣ್ಣೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿರುವಂಥವರೆಲ್ಲರೂ ಮುಖಗಳನ್ನ ನೋಡಿಬಿಟ್ಟು ಆ ಒಂದು ಎಣ್ಣೆನ, ನೀವು ತುಂಬ ಜಾಸ್ತಿ ಇದು ಒಂದು ಕಾಲು ಲೀಟ್ರು ಒಂದು ಅರ್ಧ ಲೀಟ್ರು ಎಣ್ಣೆನ ತಗೊಬಂದರೆ ಮುಖ ನೋಡ ಆದಮೇಲೆ, ಎಲ್ಲರೂ ಮನೇಲಿರೋರ್ದೆಲ್ಲ ಮುಖ ನೋಡಿ ಆದಮೇಲೆ ಅದನ್ನು ಒಂದು ಟಿಫನ್ ಅಂತ ಹೇಳ್ತಾರಲ್ವ, ಅಂದರೆ ಒಂದು ಕ್ಯಾಟ್ಲೀಲಿ ಹಾಕ್ಕೊಂಡು ನೀವು ಅದನ್ನು ತೊಗೊಂಡು ಹೋಗಿ ನೀವು ನಿಯರೆಸ್ಟು ದೇವಸ್ಥಾನಕ್ಕೆ, ಆಂಜನೇಯನ ದೇವಸ್ಥಾನ ಅಥವಾ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ನೀವು ಕೊಟ್ಬಿಡ್ಬೋದು. ಅಥವಾ ತುಪ್ಪ ನೀವು ನೋಡಿದ್ದಾದರೆ ತುಪ್ಪನ ಯಾವುದೇ ದೇವಸ್ಥಾನದ ಹತ್ರನೂ ನೀವು ತೊಗೊಂಡೋಗಿ ಕೊಟ್ಬಿಡ್ಬೋದು. ಅಥವಾ ತುಪ್ಪ ಜಾಸ್ತಿ ಇಲ್ಲ, ನಾವು ಒಂದು ಸಣ್ಣ ಬೌಲಲ್ಲಿ ಇಟ್ಕೊಂಡು ಮುಖನ ನೋಡಿದ್ವಿ ಅನ್ನೋರು, ನಿಮ್ಮ ಮನೇಲೆ ಒಂದು ದೀಪನ ತಗೊಳ್ಳಿ, ದೊಡ್ಡ ದೀಪ ತಗೊಳ್ಳಿ, ಅಂದರೆ ಆ ತುಪ್ಪ ಹಿಡಿಸುವಷ್ಟು ದೀಪನ ತಗೊಳ್ಳಿ. ಆ ತುಪ್ಪನ ಆ ದೀಪಕ್ಕೆ ಹಾಕ್ಬಿಟ್ಟು ಎರಡೆಳೆ ಬತ್ತಿನ ಹಾಕ್ಬಿಟ್ಟು, ಎರಡೆಳೆ ಬತ್ತಿಗೆ ನೀವು ಸ್ವಲ್ಪ ಕುಂಕುಮನ ಹಚ್ಬಿಟ್ಟು, ಎರಡೆಳೆ ಬತ್ತಿ ಮಾಡಿಬಿಟ್ಟು ಆ ಒಂದು ದೀಪಕ್ಕೆ ಹಾಕ್ಬಿಟ್ಟು ಆ ಒಂದು ತುಪ್ಪನ ಅಂದರೆ ಆ ಒಂದು ದೀಪದಲ್ಲಿ ಹಾಕಿ ನೀವೇನು ಮಾಡಬೇಕು, ತುಳಸಿ ಕಟ್ಟೆ ಮುಂದೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಇಟ್ಟು ದೀಪನ ಹಚ್ಚಿ. ಕಂಪ್ಲೀಟಾಗಿ ನೀವು ಎಷ್ಟು ತುಪ್ಪನ ತೊಗೊಂಡಿರ್ತೀರ, ಎಷ್ಟು ಎಣ್ಣೆನ ತೊಗೊಂಡಿರ್ತೀರ, ಅಷ್ಟು ಫುಲ್ಲು ನೀವು ದೀಪನ ಹಚ್ಚಿ ನೀವು ಬೆಳಗಬೇಕಾಗುತ್ತೆ. ಇಷ್ಟೇ ಅಂತ ಅಲ್ಲ, ನಿಮ್ಮ ಶಕ್ತಿಯಾನುಸಾರ ಒಂದು ಬೌಲು ಅಥವಾ ಒಂದು ಅರ್ಧ ಲೀಟ್ರು ಒಂದು ಕಾಲು ಲೀಟ್ರು ತುಪ್ಪ ಅಥವಾ ಎಣ್ಣೆಯಲ್ಲಿ ನಿಮ್ಮ ಮುಖಗಳನ್ನ ನೋಡಿಕೊಂಡು ನೀವು ಅದನ್ನು ನಿಯರೆಸ್ಟ್ ದೇವಸ್ಥಾನಕ್ಕೂ ಕೊಡ್ಬೋದು. ಅಥವಾ ಅಷ್ಟೊಂದು ತೊಗೊಂಡೋಗಿ ಕೊಡೋಕ್ಕಾಗಲ್ಲ ಅನ್ನೋರು ಒಂದು ಸಣ್ಣ ಬೌಲಲ್ಲಿ ಹಾಕ್ಕೊಂಡು ಕಂಪ್ಲೀಟಾಗಿ ನಿಮ್ಮ ಮುಖನ ನೀಟಾಗಿ ನೋಡಿ, ತುಪ್ಪ ಆದರೂ ಸರಿನೇ ಎಣ್ಣೆ ಆದರೂ ಸರಿನೇ ನಿಮ್ಮ ಮುಖ ನೀಟಾಗಿ ಕಾಣಿಸುತ್ತೆ ಸಣ್ಣ ಬೌಲಾದ್ರೂ. ನೋಡಾದಮೇಲೆ ನೀವು ಆ ಒಂದು ಎಣ್ಣೆನ ದೀಪನ ಹಚ್ಚಿ, ತುಳಸಿ ಕಟ್ಟೆ ಮುಂದೆ ಇಟ್ಟು ದೀಪನ ಹಚ್ಚಿ, ಕಂಪ್ಲೀಟಾಗಿ ಉರಿದೋಗ್ಲಿ ಅದು, ಅಲ್ಲಿಯ ನಿಮ್ಮ ಎಷ್ಟೋ ಒಂದು ದೋಷಗಳು ನಿವಾರಣೆ ಆಗುತ್ತೆ.
ಇದು ಯಾವುದೇ ರೀತಿಯಾದ ದೋಷಗಳಿಗೂ ತುಂಬ ಸರಳ ಪರಿಹಾರ. ಅಥವಾ ಯಾವುದೇ ದೋಷ ಇಲ್ಲ ಅನ್ನೋರು, ಯಾವುದೇ ರೀತಿಯ ದೋಷಗಳು ತೊಂದರೆಗಳು ಬರಬಾರ್ದು ಅಂತ ಕೂಡ ನೀವು ಅಡ್ವಾನ್ಸ್ ಆಗಿ ಕೂಡ ಈ ಪರಿಹಾರನ ಮಾಡ್ಕೋಬೋದು. ಯಾಕಂದರೆ ಹೊಸ ವರ್ಷ ಯುಗಾದಿ ಹಬ್ಬದ ದಿನ ಮುಂದಿನ ಒಂದು ವರ್ಷ ಪೂರ್ತಿ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರನೂ ಈ ದೀಪನ ಹಚ್ಬೋದು, ಅಥವಾ ಈ ಒಂದು ಎಣ್ಣೆ ಮತ್ತು ದೀಪನ ದೇವಸ್ಥಾನಕ್ಕೆ ಅವತ್ತೊಂದು ದಿನ ತೊಗೊಂಡೋಗಿ ಕೊಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.